ಬಹುಶಃ ತಮಗೆಲ್ಲ ಗೊತ್ತಿದೆ, ಸುಮಾರು ಒಂದೂವರೆ ವರ್ಷಗಳಿಗಿಂತಲೂ ನಮ್ಮ ಶಾಲೆಗಳು ಕೋವಿಡ್ ಹಿನ್ನೆಲೆಯಲ್ಲಿ ಭೌತಿಕವಾಗಿ ತರಗತಿಗಳನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ದಿನಾಂಕ 16/8/2021 ಒಂದು ಮಹತ್ವದಂತ ತೀರ್ಮಾನವನ್ನು ತೆಗೆದುಕೊಂಡು 9 ಮತ್ತು 10ನೇ ತರಗತಿಯ ಮಕ್ಕಳಿಗೆ ನಾವು ಪ್ರಾರಂಭ ಮಾಡಬೇಕು, ಅದರ ಎಸ್ಎಸ್ ಅನ್ನು ನೋಡಿಕೊಂಡು 1 ಮತ್ತು 8ನೇ ತರಗತಿಯವರೆಗೆ ಏನು ಬೇರೆ ತರಗತಿಗಳಿದೆ ಅದನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಅದು ಮುನ್ನುಡಿ ಆಗ್ತದೆ ಅಂತ ಹೇಳಿ ಬಹಳ ಘನ ತೀರ್ಮಾನವನ್ನು ಸರ್ಕಾರ ತಗೊಂಡಿದೆ. ಬಹಳ ಒಳ್ಳೆ ಸಲಹೆಗಳನ್ನು ಮನೆ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒರು ನಮಗೆ ಅವರ ಸಲಹೆ ಮತ್ತು ನೆರವನ್ನು ನೀಡಿದರು. ಸಂಬಂಧಪಟ್ಟ ಇಲಾಖೆಗಳಿಗೆ ಮನೆ ಜಿಲ್ಲಾಧಿಕಾರಿಗಳು, DHO, RCH ಏನಿದ್ದಾರೆ ತಕ್ಷಣ ಅವರು ಕರೆಸಿ ಅವರಿಗೆ ಸೂಚನೆಯನ್ನು ಕೊಟ್ಟರು. ಅದಾದ ಬೆಳಗ್ಗೆನೆ ಎಲ್ಲ ತಾಲೂಕಿನ BO ಅವರ ಹಂತದಲ್ಲಿ ಮುಖ್ಯ ಶಿಕ್ಷಕರ ಎಲ್ಲ ಸಭೆಯನ್ನು ತುಂಬ ಯಶಸ್ವಿಯಾಗಿ ಮಾಡಿ ನಮಗೆ ವರದಿಯನ್ನು ಮಾಡಿದರು. 18ನೇ ತಾರೀಕಿಗೆ ಎಲ್ಲ ಮುಖ್ಯ ಶಿಕ್ಷಕರು ನಮ್ಮ STMC ಮತ್ತು ಪೋಷಕರ ಸಭೆಯನ್ನು ಕರೆದು ಚರ್ಚೆ ಮಾಡಿದ್ದಾರೆ. 19ರಿಂದ ನಿನ್ನೆ ಮತ್ತು ಇವತ್ತು ನಾನು ಅನೇಕ ಶಾಲೆಗಳಿಗೆ ಭೇಟಿ ಮಾಡಿದೆ. ಎಲ್ಲ ಸ್ವಚ್ಛತಾ ಕಾರ್ಯಗಳು ನಡೀತಾ ಇದೆ, ಸ್ಯಾನಿಟೈಸ್ ಮಾಡ್ತಾ ಇದೆ, ಕೆಲವು ಕಡೆ ನಗರಸಭೆಯಿಂದ ಮಾಡ್ತಾ ಇದ್ದಾರೆ. ಬಹುತೇಕ ಪಂಚಾಯಿತಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ರೂರಲ್ ಸೈಡಲ್ಲಿ ಅನುಕೂಲ ಮಾಡಿದ್ದಾರೆ ಮತ್ತು ಅವರೇ ಸಹಾಯ ಮಾಡಿದ್ದಾರೆ. SOPನಲ್ಲಿ ಏನು ಮಾಡಿದ್ದಾರೆ, ಮಕ್ಕಳಿಗೆ ಸ್ಯಾನಿಟೈಸನ್ನು ಶಾಲೆಗಳಿಂದ ಕೊಡಬೇಕು ಅಥವಾ ಪಂಚಾಯಿತಿಯಿಂದ ಕೊಡಬೇಕು ಅಂತ ಹೇಳಿದ್ದಾರೆ. ಮಾಸ್ಕನ್ನು ಮಕ್ಕಳೇ ತರಬೇಕು ಅಂತ ಹೇಳಿದ್ದಾರೆ. ಬಿಸಿ ಊಟದ ವ್ಯವಸ್ಥೆ ಈ ಅವಧಿನಲ್ಲಿ ಇರೋದಿಲ್ಲ, ಮಕ್ಕಳೇ ತಿಂಡಿಯನ್ನು ಅವ್ರು ತರಬೇಕು, ನೀರನ್ನು ಸಹ ಮಕ್ಕಳೇ ತರಬೇಕು. ಒಂದು ವೇಳೆ ನೀರು ಮುಗಿದ್ರೆ ಅದನ್ನು ನಮ್ಮ ಕಡೆಯಿಂದ ಬಿಸಿ ಊಟದ ತಯಾರಕರು ಏನಿದ್ದಾರೆ ಅವ್ರ ಕಡೆಯಿಂದ ನಾವೇ ತಯಾರು ಮಾಡಿಸಿ ಮಕ್ಕಳಿಗೆ ವಿತರಣೆ ಮಾಡಬೇಕು ಅಂತ ಹೇಳಿದೆ. ಬಹುಶಃ ಅದಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಬೋಧಕೇತರ ಸಿಬ್ಬಂದಿಗೆ 2ರಲ್ಲಿ 1 ಡೋಸ್ ಆಗಲೇಬೇಕು ಅಂತ ಹೇಳಿದೆ. ಕಡ್ಡಾಯವಾಗಿ ಒಂದಾದರೂ ಆದರೆ ಮಾತ್ರ ನೀವು ಶಾಲೆ ಬರಬೇಕು. ಸೊ ಹಾಗಾಗಿ ನಾವು ಎಲ್ಲ ಅಂಕಿಅಂಶಗಳನ್ನು ನಾವು ತೆಗೆದುಕೊಂಡಾಗ, ಸೊ ನಿನ್ನೆ ಮೊನ್ನೆನೂ ಸಹ ಒಂದು ಡ್ರೈವನ್ನ ವಿಶೇಷವಾಗಿ ಶಿಕ್ಷಕರಿಗೆ ನಾವು ಮಾಡೋದು. ವ್ಯಾಕ್ಸಿನೇಷನ್ ನಮ್ಮ ಶಿಕ್ಷಕರಿಗೆ ಕೊಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. 100%, 100% 1 ಡೋಸು ಆಗಿರ್ತಕ್ಕಂಥ ಎಲ್ಲ ಶಿಕ್ಷಕರು ಇರೋದ್ರಿಂದ ಶಾಲೆಯನ್ನು ಆರಂಭ ಮಾಡಲಿಕ್ಕೆ ನಮಗೆ ಯಾವುದೇ ಆತಂಕ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ. ಮತ್ತು ಇನ್ನು ನಿಮಗೆ ಎಷ್ಟು ಮಕ್ಕಳಿಗೆ ಬರ್ಬೋದು, ಹೇಗಾಗ್ಬೋದು ಅಂತ ಹೇಳಿದರೆ, ಬಹುಶಃ ಒಂದು ಕೊಠಡಿನಲ್ಲಿ ಕನಿಷ್ಠ 15, ಗರಿಷ್ಠ 20ರವರೆಗೆ ನೀವು ಮಕ್ಕಳನ್ನು ಕೂರಿಸಿ ಪಾಠ ಮಾಡಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೂ ಒಂದು ಹೇಳಿದ್ದಾರೆ, ಮೊನ್ನೆ ಸಚಿವರು ನಿನ್ನೆ ಮೌಖಿಕವಾಗಿ ಸೂಚನೆ ಕೊಟ್ಟಿದ್ದಾರೆ, ಆ ಥರ ಕೊಠಡಿಗಳ ಕೊರತೆ ಏನಾರು ಆಗಿದ್ದು ಸಮಸ್ಯೆ ಆದರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನನೂ ನೀವು ಕ್ಲಾಸ್ ಮಾಡಿಸ್ಲಿಕ್ಕೆ ಅವಕಾಶವನ್ನು ನೀವು ಮಾಡ್ಕೋಬೇಕು ಅಂಥ ತರಗತಿಗಳಿಗೆ ವಿಶೇಷವಾಗಿ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆ ನಮ್ಮ ಬರುವ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ನಾವು ವಾಪಸ್ ಕಳಿಸದೆ ಕೊಠಡಿಗಳ ಲಭ್ಯತೆ ಮತ್ತು ಶಿಕ್ಷಕರ ಲಭ್ಯತೆ ಆಧಾರದ ಮೇಲೆ ಏಕಕಾಲದಲ್ಲಿ ನಡೆಸಲಿಕ್ಕೆ ಪ್ರಥಮವಾದಂಥ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಅದು ಕೊರತೆಯಾದಲ್ಲಿ 2ನೇ ಪಾಳಿನಲ್ಲಿ ಮಧ್ಯಾಹ್ನದ ನಂತರವೂ ಸಹ ಆಯ್ದ ಶಾಲೆಗಳಲ್ಲಿ ಮಾತ್ರ ಅದನ್ನು ನಡೆಸಲಿಕ್ಕೆ ನಾವು ಪ್ರಯತ್ನವನ್ನು ಸೋಮವಾರದ ನಂತರ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ. 85,125 ಮಕ್ಕಳು 9 ಮತ್ತು 10ನೇ ತರಗತಿಯಲ್ಲಿ ಇದ್ದಾರೆ. ಸೊ ಇದರಲ್ಲಿ ಎಷ್ಟು ಬರ್ತಾರೆ ಏನು ಅಂತೇಳಿ ಪ್ರಥಮವಾಗಿ ಸೋಮವಾರ ನಮಗೆ ಅಂಕಿಅಂಶಗಳು ಸಿಗ್ತವೆ. ಅದು ಸಿಕ್ಕದ ನಂತರ ನಾವು ಏನು ಹೇಗೆ ಮನವೊಲಿಸಬೇಕು, ಬಂದಂಥ ಮಕ್ಕಳಿಗೆ ಹೇಗೆ ಸೌಲಭ್ಯವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತಾ ಇದ್ದೀವಿ.